Welcome guys, YT Studios en el largo sogata. Ivattu nano second PU supplementary exam ge revision matte on scan copy apply madodenga anta torustini. Adikkinta munche neevu innu nam channel ge subscribe agirandre ivagalo subscribe agibidi. First PU idu home page tegiri. Department of PU anta odidre illa PUE.karnataka.net.in anta odidre ange home page open agutte. Home page ಅಲ್ಲಿ ಟಾಪ್ ಅಲ್ಲೇ ಕೊಟ್ಟಾರ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಷನ್ ರಿಟೋರ್ ಟ್ರೈನಿಂಗ್ ಫಾರ್ ಸೆಕೆಂಡ್ ಪಿ ಯು ಜೂನ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಐತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಪೇಜ್ ಹೋಗುತ್ತೆ. ನಿಮ್ಗೆ ಇಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಕೊಟ್ಟಿದೆ. ಯಾವತ್ತಿಗೆ ಲಾಸ್ಟ್ ಆಗುತ್ತೆ ಅಂದರೆ 20th, ಇವತ್ತು 9th ಡೇಟು. ಸೊ ನೀವು ಅಪ್ಲೈ ಮಾಡ್ಬೋದು. 12th ತಕ ಐತೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡೋತಕ. ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ. ಮತ್ತು ನಿಮ್ಮ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಕೊಡಿ, ಮತ್ತು ಯಾವ ಇಯರು ಮತ್ತು ಯಾವ ಸೆಷನ್ ನೀವು ಅಟೆಂಡ್ ಮಾಡಿದ್ರಿ ಅಂತ ಕೊಡಿ. ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅದಾಗ ಫಿಲಪ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಹೆಸರು, ಇಲ್ಲ ನೀವು ಇದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಂಗೆ ಇದೆಲ್ಲ ಫಿಲಪ್ ಆಗುತ್ತೆ. ಕಾಲೇಜ್ ಕೋರ್ಸ್ ಅನ್ನಂತ ಸಬ್ಜೆಕ್ಟು ಮತ್ತು ಟೋಟಲ್ ಮಾರ್ಕ್ಸ್ ಎಲ್ಲ ಫಿಲಪ್ ಆಗುತ್ತೆ. ಇಲ್ಲಿ ನಿಮಗೆ ಸಬ್ಜೆಕ್ಟ್ ಕೋಡು ಮತ್ತು ಸಬ್ಜೆಕ್ಟ್ ನೇಮು ಇಯರು ರಿಜಿಸ್ಟ್ರ್ ನಂಬರು ಮಾರ್ಕ್ಸು ಎಲ್ಲ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅನ್ನು ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಸ್ಕ್ಯಾನ್ ಅಮೌಂಟ್ ಅಂತ ಬರುತ್ತೆ, ಆಮೇಲೆ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಇಲ್ಲಿ ಇಮೇಲ್ ಐಡಿ ಎಂಟ್ರಿ ಮಾಡಬೇಕಾಗುತ್ತೆ, ಮತ್ತು ಮನೆ ಅಡ್ರೆಸ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಆವಾಗ ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಸಬ್ಜೆಕ್ಟ್ ಬೇಕಾದ್ರೆ ಸಬ್ಜೆಕ್ಟ್ ಅಪ್ಲೈ ಮಾಡ್ಕೊ. ನೀವು ಫಾರ್ ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ ನೀವು ರಿಜಿಸ್ಟರ್ ಪಿ ಯು ರಿಜಿಸ್ಟ್ರ್ ನಂಬರ್ ಕೊಡಿ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಯಾವ್ಯಾವ ಐತೆ ಅಂತೆಲ್ಲ ಬರುತ್ತೆ. ಡೀಟೇಲ್ಸು ಎಲ್ಲ ಫಿಲಪ್ ಆಗಿರುತ್ತೆ. ನೀವು ಇವಾಗ ಒಂದು ಸಬ್ಜೆಕ್ಟ್ ಫೇಲ್ ಆಗಿರೋದು, ಇದಕ್ಕೆ ನೀವು ಎಸ್ ಅಂತ ಕೊಟ್ಟರೆ ಇಲ್ಲಿ ರೇಟ್ ಬರುತ್ತೆ ಎಷ್ಟು ರೂಪಾಯಿ ಅಂತ, 530 rupees ಅಂತ ಐತೆ. ನೆಕ್ಸ್ಟ್ ಇಲ್ಲಿ ತಂದೆಯ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಮತ್ತು ಇಲ್ಲಿ ಮನೆ ಅಡ್ರೆಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಕರ್ಕೊಂಡೋಗುತ್ತೆ. ಅಲ್ಲೋಗಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮ್ಮೊಂದು ಸ್ಲಿಪ್ ಥರ ಡೌನ್ಲೋಡ್ ಆಗುತ್ತೆ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಪೇಜ್ ಓಪನ್ ಆಗುತ್ತೆ, ಪೇಜ್ ಸಿಗುತ್ತೆ. ಇಲ್ಲಿ ಪೇನೋ ಅಂತ ಗೊತ್ತಿದ್ರೆ ನಿಮಗೆ ಇನ್ನೊಂದು ಪೇಜಿಗೆ ಕರ್ಕೊಂಡೋಗಿ ಪೇಮೆಂಟ್ ಮಾಡಿದ್ರೆ ಕೇಳುತ್ತೆ. ಈ ಥರ ಪೇಮೆಂಟ್ ತೋರಿಸ್ತಾರ, ಚೆನ್ನಾಗಿ ನಂಬರು ಸಬ್ಜೆಕ್ಟ್ ಮೆಸೇಜ್ ಬಂದಿರುತ್ತೆ ನಿಮ್ಮ ಫೋನ್ಗೆ. ಈ ಥರ ಒಂದು ಮೆಸೇಜ್ ಬಂದಿರುತ್ತೆ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತ.